ನೋಡಿ ಆ ಮೂಲೆ ನೋಡಿದ್ರೂ ಕೂಡ ಖಾಲಿ ಜಾಗಗಳು ಕಾಣಿಸ್ತಾ ಇಲ್ಲ ಲೆಫ್ಟ್ ಅಲ್ಲಿ ತುಂಬಿಕೊಂಡಿದ್ದಾರೆ ರೈಟ್ ಅಲ್ಲಿ ತುಂಬಿಕೊಂಡಿದ್ದಾರೆ ಎಲ್ಲರ ಮನಸಲ್ಲೂ ತುಂಬಿಕೊಂಡಿದ್ದೀರಾ ನಿಜವಾಗ್ಲೂ ಈ ಹೋರಾಟ ಈ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು ಇಲ್ಲಿ ಯಾರೋ ಒಂದು ಆಟೋ ವಿಚಾರಕ್ಕೆ ಹೋರಾಟ ಮಾಡುತ್ತಿಲ್ಲ ಅಥವಾ ಯಾವುದೋ ಒಂದು ಗೂಡ್ಸ್ ಗಾಗಿ ಹೋರಾಟ ಮಾಡುತ್ತಿಲ್ಲ ಅಥವಾ ಯಾವುದೋ ಒಂದು ಓಲಾ ಉಬರ್ ಗೋಸ್ಕರ ಹೋರಾಟ ಮಾಡ್ತಾ ಇರತಕ್ಕಂತದ್ದಲ್ಲ ಪ್ರತಿಯೊಂದು ವಾಣಿಜ್ಯ ಬಳಕೆ ಬಳಸತಕ್ಕಂತ ವಾಹನಗಳ ಚಾಲಕರು ಮತ್ತು ಮಾಲೀಕರ ಗೋಸ್ಕರ ಹೋರಾಟ ಮಾಡ್ತಾ ಇರತಕ್ಕಂತದ್ದು ಈ ಒಂದು ವೇದಿಕೆ ಮೇಲೆ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳು ಇದ್ದಾರೆ ನಿಜವಾಗ್ಲೂ ನಾವು ಇವರ ಜೊತೆ ಕೂತಿದ್ದೀವಿ ಅಂದಾಗ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ಅಳುಕು ಮುಳುಕಾಗ್ತದೆ ಯಾಕೆ ಅಂತಂದ್ರೆ ಸಂಘಟನೆಗಳಲ್ಲಿ ಒಗ್ಗಟ್ಟಿರಲಿಲ್ಲ ಇದುವರೆಗೆ ಆ ಸಂಘಟನೆ ಕಂಡ್ರೆ ಈ ಸಂಘಟನೆಯವ್ರಿಗೆ ಆಗ್ತಾ ಇರಲಿಲ್ಲ ಈ ಸಂಘಟನೆಯವ್ರಿಗೆ ಕಂಡ್ರೆ ಆ ಸಂಘಟನೆಯವ್ರಿಗೆ ಆಗ್ತಾ ಇರಲಿಲ್ಲ ಇವತ್ತು ಎಲ್ಲರೂ ಸೇರಿ 32 ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನೀವೆಲ್ಲರೂ ಕೂಡ ನೀವಿಲ್ಲ ಅಂತಂದ್ರೆ ಒಕ್ಕೂಟನೇ ಇರ್ತಾ ಇರಲಿಲ್ಲ ನಿಜವಾಗಿನೂ ನಾನು ರಘು ಸರ್ ಹತ್ರ ಸುಮಾರು ಸರ್ ಮಾತಾಡಿದ್ದೀನಿ ಏನ್ ಸರ್ ನಮ್ಮ ಸಮಸ್ಯೆ ಏನು ಹಿಂಗೆ ಇರ್ತದ ಏನು ಮಾಡಬಹುದು ಪೆಟ್ರೋಲ್ ಇಕ್ಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾಯ್ತು ವಿಷ ಕುಡಿದು ಸತ್ತಿದ್ದಾಯ್ತು ಇನ್ನ ಈ ಸರ್ಕಾರಕ್ಕೆ ಅಥವಾ ಈ ಅಧಿಕಾರಿಗಳಿಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಸರ್ ನಮ್ಮ ವರ್ಗನ ಉಳಿಸುವಂತ ಕೆಲಸನ ಇವರು ಖಂಡಿತವಾಗಿ ಮಾಡ್ತಾರಾ ಮಾಡ್ತಾರಾ ನೋಡಿ ಬಂದಾಗಿದ್ದ ಜೋಶ್ ಸ್ವಲ್ಪ ತಣ್ಣಗಾಯಿತು ಬಿಸಿಲಲ್ಲಿ ಬಿಸಿಲಲ್ಲಿ ಬೇವುಡ್ತೀರಾ ಅಂತ ಹೇಳಿ ಶಾಮಿಯಾನೆಲ್ಲ ಹಾಕ್ಸಿದಾರೆ ಪಾಪ ನಮ್ಮ ಹಿರಿಯ ನಾಯಕರುಗಳು ಈಗ ಸಚಿವರು ಬರ ಸಂದರ್ಭದಲ್ಲಿ ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಜೋಶ್ ಎಲ್ಲಿರುತ್ತೆ ಇದು ಗರ್ಜನೆ ಅಂದ್ರೆ ಗರ್ಜಿಸ್ತಾ ಇರಬೇಕು ಯಾವಾಗಲೂ ಗರ್ಜಿಸ್ತಾ ಇರಬೇಕು ನಮ್ಮ ವರ್ಗ ಎಲ್ಲಿವರೆಗೂ ಕೂಡ ಅನ್ಯಾಯಕ್ಕೆ ಒಳಗಾಗ್ತಾ ಇರ್ತದೋ ಪ್ರತಿನಿತ್ಯ ಪ್ರತಿ ಕ್ಷಣ ಗರ್ಜಿಸ್ತಾ ಇರಬೇಕು ನಾವು ನಾವು ಗರ್ಜಿಸಿದ್ರೆ ಮಾತ್ರ ನಮ್ಮ ವರ್ಗ ಉಳಿಯುತ್ತೆ ಹೌದಾ ಖಂಡಿತ ನೋಡಿ ಇವತ್ತು ಇಲ್ಲಿ ಬಂದಿರತಕ್ಕಂತವರು ಯಾರು ಕೂಡ ಬಿರಿಯಾನಿ ಬಂದಿಲ್ಲ ಬಿರಿಯಾನಿ ಬಂದಿದ್ದೀರಾ ಯೂನಿಫಾರ್ಮ್ ಬಂದಿದ್ದೀರಾ ಇದೇ ರಾಪಿಡೋ ಸಂಸ್ಥೆಯವನು ಒಂದು ಯಾವುದೋ ಬಿರಿಯಾನಿ ಮತ್ತು ಒಂದು ಯೂನಿಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನೂರಾರು ಜನಸಂಖ್ಯೆ ಸೇರಿ ಅಲ್ಲಿ ಒಂದು ಹೋರಾಟ ನಡೀತಾ ಹೋಗ್ತು ಅವತ್ತಿನ ದಿನ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಲೇಡಿ ಲಯನ್ ನಿಜವಾಗ್ಲೂ ಲೇಡಿ ಲಯನ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ ಅವತ್ತು ಗಂಡಸರು ಅನ್ನಿಸ್ಕೊಂಡಿರೋ ನಮ್ಮ ನಾರನ್ನು ಒಳಗೆ ಬಿಡ್ತಾ ಇರಲಿಲ್ಲ ಎಲ್ಲ ಬೌನ್ಸರ್ಗಳನ್ನ ಇಟ್ಕೊಂಡಿದ್ರು ಆದ್ರೆ ಒಬ್ರೇ ಒಬ್ರು ನಮ್ಮೆಲ್ಲರ ಶಕ್ತಿಯಾಗಿ ನುಗ್ಗಂತ ಮಹಿಳೆಯವರು ಅದಕ್ಕೆ ಸಿಕ್ಕಿದ ಪ್ರತಿಫಲ ಏನು ಗೊತ್ತಾ ಒಂದು FIR ಒಂದು FIR ಅವರು ಹೇಳ್ತಾರೆ FIR ANCR ಇವೆಲ್ಲ ಚಾಲಕರು ಹೊಸ್ತಾ ಹೊಸ್ತಾ ಯಾಕೆ ಅಂತಂದ್ರೆ ನೋ ಪಾರ್ಕಿಂಗ್ ಅಲ್ಲಿ ಇಲ್ಲ ಅಂತಂದ್ರು ನೋ ಪಾರ್ಕಿಂಗ್ ಫೈನ್ ಕಟ್ಟಬೇಕು ಯೂನಿಫಾರ್ಮ್ ಹಾಕಿದ್ರು ಕೂಡ ಯೂನಿಫಾರ್ಮ್ ಫೈನ್ ಕಟ್ಟಬೇಕು ಈಗ ಟ್ರಾಫಿಕ್ ಪೊಲೀಸ್ ಅವರು ಪಾಪ ಪೆನಾಲ್ಟಿ ಹಾಕ್ತಾರೆ ಅವರು ಯಾವ್ದಕ್ಕೆ ಪೆನಾಲ್ಟಿ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ ದಯವಿಟ್ಟು ನೋಡಿ ಒಂದು ವೇದಿಕೆ ಮೇಲೆ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟನೆ ನೊಂದೋಗ್ಬಿಟ್ಟಿದ್ದಾರೆ ಚಾಲಕರು ಪ್ರತಿನಿತ್ಯ ಪ್ರತಿ ಕ್ಷಣ ನಿಜವಾಗ್ಲೂ ಫ್ಯಾಮಿಲಿಗಳಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ ಮನೆಗೆ ಹೋದ್ರೆ ಹೆಂಗಸರು ಮಕ್ಕಳು ಮರ್ಯಾದೆ ಕೊಡ್ತಾ ಇಲ್ಲ ಯಾಕೆಂದ್ರೆ ಮನೆಗೆ ಹೋದ್ರೆ ಮಕ್ಕಳು ಫೀಸ್ ಕಟ್ಟಿಲ್ಲ ರೇಷನ್ ಅಂಗಡಿಗೆ ಬಾಕಿ ಕಟ್ಟಿಲ್ಲ ಮನೆ ಬಾಡಿಗೆ ಕಟ್ಟಿಲ್ಲ ಏನ್ ಮಾಡ್ಬೇಕು 2000 ದುಡಿಯುವಂತ ಒಂದು ದಿನಗಳಿತ್ತು ಆದ್ರೆ ಇವಾಗ 2000 ದುಡಿದಿದ್ದೀನ ಹಬ್ಬ ನಮ್ಗೆ ಯಾವಾಗ ಮಳೆ ಬಂದಾಗ ಇದೇ ಬೈಕ್ ಟ್ಯಾಕ್ಸಿನ ಬಳಸ್ತಾರಲ್ಲ ಪ್ರತಿನಿತ್ಯ ಮಳೆ ಬಂದಾಗಲೂ ಬಳಸ್ಕೋಬೇಕಲ್ವಾ ಯಾಕೆ ಬಳಸಲ್ಲ ನಮ್ಮ ಡ್ರೈವರ್ಗಳಿಗೆ ಹೇಳ್ತೀನಿ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿಗಳಿಗೆ ಕುಮ್ಮಕ್ಕು ಕೊಡ್ತಿರೋ ಅಂತ ಬೇವರ್ಸಿ ಕಂಪನಿಗಳನ್ನ ಈ ಕೂಡಲೇ ಬ್ಯಾನ್ ಮಾಡ್ಬೇಕು ನಾವು
ನಾವು ಬ್ಯಾನ್ ಮಾಡಬೇಕು. ನಾವು ಬ್ಯಾನ್ ಮಾಡಿಲ್ಲ ಅಂತಂದ್ರೆ ನಾವು ಯಾವತ್ತೂ ಆಗಲಿ ನಾವು ಈ ತರ ಬಿಸಿಲಲ್ಲಿ ಒಣಗೋ ತಪ್ಪದೇ ಇಲ್ಲ, ಇಡಿ ಶಾಪ ಹಾಕೋ ತಪ್ಪದೇ ಇಲ್ಲ, ನಾವು ಮಾತಾಡಿದಾಗ ನೀವು ಚಪ್ಪಾಳೆ ಹೊಡೆಯೋದು ತಪ್ಪಲ್ಲ. ಏನು ಮಾಡಬೇಕು, ಈ ಬೈಕ್ ಟ್ಯಾಕ್ಸಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತವ್ರನ್ನ ನಮ್ಮಲ್ಲೇ ನಾವು ಬಹಿಷ್ಕಾರ ಹಾಕಬೇಕು ಅಲ್ವಾ. ಪ್ರತಿನಿತ್ಯ ಅವಮಾನಗಳು ನಡೆಯ ಅವಮಾನಗಳು ಅನುಭವಿಸ್ತಾ ಇದ್ದೀವಿ. ಯಾಕೆ ಅನುಮಾನ ಅನಿಸ್ತಿಲ್ಲ ಹೇಳಿ, ನಮಗೆ ಸ್ವಾಭಿಮಾನ ಇಲ್ವಾ? ನೋಡಿ ಯಾರು ಸೌಂಡೇ ಮಾಡ್ತಾ ಇಲ್ಲ, ಸೌಂಡ್ ಮಾಡಬೇಕು ಹೇಳಿಲ್ವಾ? ಗರ್ಜನೆ ನಮ್ದು ಯಾವತ್ತು ಕಮ್ಮಿ ಆಯ್ತದೆ ಅವತ್ತು ನಾವು ಸತ್ತೋದ್ವಿ ಅಂತ. ಯಾಕೆಂತಂದ್ರೆ ಈ ಒಂದು ವೃತ್ತಿ ಜೀವನ ಇದೆ ನೋಡಿ, ನಾವ್ಯಾರು ಕೂಡ ಹೇಳಿ ಕೇಳ್ಕೊಂಡು ಈ ಒಂದು ಚಾಲಕ ವೃತ್ತಿಗೆ ಬಂದವರಲ್ಲ, ಹೌದಾ? ಎಷ್ಟೋ ಜನ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ ಅಲ್ಲಿ, ಎಷ್ಟೋ ಜನ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ. ನಮ್ಮ ನಮ್ಮ ಕನಸುಗಳು ಸಾವಿರ ಇದ್ದಾವೆ, ಆದರೂ ಕೂಡ ಸಮಯ ಸಂದರ್ಭ ಕಾಲಕ್ಕೆ ಅನುಗುಣವಾಗಿ ಇವತ್ತು ಒಂದು ಚಾಲಕ ವೃತ್ತಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಸ್ವಾಭಿಮಾನ ವೃತ್ತಿ ಮದುವಿಸ್ತಾ ಇದ್ದೀವಿ ನಾವು, ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೀವಿ. ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ, ಯಾರ ಹಂಗಲ್ಲೂ ಕೂಡ ಬದುಕ್ತಾ ಇಲ್ಲ ನೋಡಿ. ಇನ್ನೇನು ಸಚಿವರು ಬರ್ತಾರೆ, ದಯವಿಟ್ಟು ಹಿರಿಯರು ಇದ್ದಾರೆ ಅವರು ಕೂಡ ತುಂಬ ಅನುಭವಿಸ್ತಿದ್ದಾರೆ. ನಾವು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸಾರಿಗೆ ಸಚಿವರಾಗಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರೇ ಆಗಬೇಕು ಅಂತೇಳಿ, ಅದು ನಮ್ಮ ಒಂದು ಆಸೆಯೂ ಕೂಡ ಆಗಿತ್ತು. ಈ ಬಾರಿಯೂ ಕೂಡ ಆಗಿದ್ದಾರೆ. ಇತಿಹಾಸದಲ್ಲಿ 8 ಗಂಟೆಗಳ ಕಾಲ ಯಾವುದೇ ಸಾರಿಗೆ ಸಚಿವರು ಚಾಲಕ ಸಂಘಟನೆಗಳಿಗೆ ಸಮಯ ಕೊಟ್ಟಿದ್ದು ಇತಿಹಾಸದಲ್ಲೇ ಇರಲಿಲ್ಲ, ಆದರೆ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರು ಬಂದಾಗ ನಾವೆಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡೋಣ, ಅವರ ವಯಸ್ಸಿಗೆ ಗೌರವ ಕೊಡೋಣ, ನಮ್ಮ ಬೇಡಿಕೆಗಳನ್ನ ಖಂಡಿತವಾಗಿಯೂ ನನಗನ್ಸೋ ಪ್ರಕಾರ ಇವತ್ತು ಈ ವೇದಿಕೆ ಮೇಲೆ ನಮ್ಮೆಲ್ಲರ ಸಮಸ್ಯೆ 100%ಗೆ 100%ರಷ್ಟು ಬಗೆಹರಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ಸಚಿವರು ಬಂದಾಗ ಇದೇ ಜೋಶಲ್ಲಿರ್ರಿ, ಸಚಿವರು ಆದ್ಮೇಲೆ ನಮ್ಮ ನೋಡ್ಕೊಳ, ಸಚಿವರು ಬಂದಾಗ ಇದೇ ಜೋಶಲ್ಲಿರಿ. ನೀವು ಕೂಗೋ ಅಂಥದ್ದು ಅವ್ರ ಹೃದಯ ತಟ್ಟಬೇಕು, ಅವ್ರ ಹೃದಯ ತಟ್ಟಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲ ಹಿರಿಯರಿಗೆ, ಒಕ್ಕೂಟದ ನಾಯಕರುಗಳಿಗೆಲ್ಲರಿಗೂ ಕೂಡ ವಂದಿಸ್ತೀನಿ. ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ.